ಸ್ಯಾಂಡಲ್ವುಡ್ ನಲ್ಲಿ ಕಳೆದ ಅನೇಕ ದಿನಗಳಿಂದ ಬಹು ಚರ್ಚೆಗೆ ಒಳಪಡುತ್ತಾ ಇರುವ ವಿಚಾರ ಹಾಗಾದ್ರೆ ಯಾವ ಸುದ್ದಿ ಅದರ ಸುತ್ತ ಇರುವ ಪ್ರಶ್ನೆಗಳೇನು ಗಮನಿಸುತ್ತಾ ಹೋಗೋಣ ಮೊದಲ ಪ್ರಶ್ನೆ ಯಾರು ಅನ್ನೋದು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನಟ ಕಿಚ್ಚ ಸುದೀಪ್ ಹಾಗೆ ನಿರ್ಮಾಪಕ ಎಂಎನ್ ಕುಮಾರ್ ಏನಾಗ್ತಾ ಇದೆ ಸದ್ಯಕ್ಕೆ ಕಾಲ್ ಶೀಟ್ ವಿಚಾರದಲ್ಲಿ ಕಾಂಟ್ರವರ್ಸಿ ಸುದೀಪ್ ಅವರು ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಅನ್ನ ಇಸ್ಕೊಂಡ್ಬಿಟ್ರು ಆದ್ರೆ ಕಾಲ್ ಶೀಟ್ ಕೊಡಲಿಲ್ಲ ಕೊಟ್ಟು ದುಡ್ಡನ್ನ ಕೂಡ ವಾಪಸ್ ಕೊಡಲಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು ಕುಮಾರ್ ಅದಾದ ನಂತರದಲ್ಲಿ ಮಾನನಷ್ಟ ಮೊಕದ್ದಮೆ ಅದಾದ ನಂತರದಲ್ಲಿ ಆಗ್ತಾ ಇರುವ ಪ್ರಯತ್ನಗಳು ಪ್ರತಿಭಟನೆಗಳು ನಿಮ್ಮ ಗಮನದಲ್ಲಿ ಇದ್ದೇ ಇದೆ ಇದೇ ಕಾಲ್ ಶೀಟ್ ಕಾಂಟ್ರವರ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನ್ ಸುದ್ದಿ ಯಾಕೆ ಆಗ್ತಿದೆ ಸುದ್ದಿ ಅಂದ್ರೆ ರವಿಚಂದ್ರನ್ ಅವರ ಮನೆಯಲ್ಲಿ ನಡೀತಾ ಇದೆ ಸಂಧಾನ ಸಭೆ ಕಳೆದ ಎರಡು ಮೂರು ದಿನಗಳಿಂದ ಫಿಲ್ಮ್ ಚೇಂಬರ್ ಮುಂಭಾಗದಲ್ಲಿ ಕೂತು ನಿರ್ಮಾಪಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೋರ್ಟ್ಗೆ ಹೋಗೋದು ಬೇಡ ಇದನ್ನ ರಾಜಿ ಪಂಚಾಯಿತಿ ಮಾಡಿ ಬಗೆಹರಿಸಿಕೊಳ್ಳೋಣ ಕೋರ್ಟ್ನ ಆಚೆ ಅಂತ ಹೇಳಿ ಆ ಪ್ರಯತ್ನ ಇವತ್ತು ಹಿರಿಯ ನಟ ರವಿಚಂದ್ರನ್ ಅವರ ಮನೆಯಲ್ಲಿ ಆಗ್ತಾ ಇದೆ ಹಾಗಾದ್ರೆ ಯಾವ ರೀತಿ ನಡೀತಾ ಇದೆ ಈ ಸಂಧಾನ ಪ್ರಕ್ರಿಯೆ ಗಮನಿಸ್ತಾ ಹೋಗೋಣ ನಟ ಸುದೀಪ್ ಅವರು ಕೂಡ ಉಪಸ್ಥಿತರಿದ್ದಾರೆ ಕುಮಾರ್ ಅವರು ಕೂಡ ಉಪಸ್ಥಿತರಿದ್ದಾರೆ ನಟ ಸುದೀಪ್ ವಿರುದ್ಧವಾಗಿ ಏನು ವಂಚನೆ ಆರೋಪವನ್ನ ಮಾಡಿದ್ರು ಎಂಎನ್ ಕುಮಾರ್ ಅವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿದ್ರು ಕಿಚ್ಚ ಸುದೀಪ್ ಇದೀಗ ಸುದೀಪ್ ಹಾಗೆ ಕುಮಾರ್ ಇಬ್ಬರನ್ನ ಕೂಡ ಕರೆಸಿ ರವಿಚಂದ್ರನ್ ಸಂಧಾನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೇವಲ ರವಿಚಂದ್ರನ್ ಮಾತ್ರ ಅಲ್ಲ ಜೊತೆಯಲ್ಲಿ ಶಿವಣ್ಣ ಕೂಡ ಹಾಗೆ ಭಾಮ ಹರೀಶ್ ರಾಕ್ ಲೈನ್ ವೆಂಕಟೇಶ್ ಕೂಡ ಭಾಗಿಯಾಗಿದ್ದಾರೆ ಈ ಸಂಧಾನ ಸಭೆಯಲ್ಲಿ ಕೋರ್ಟ್ ಹೊರಗೇನೆ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಇದಕ್ಕೆ ಸುದೀಪ್ ಒಪ್ತಾರ ಹಾಗೆ ಕುಮಾರ್ ಅವರ ಮುಂದಿನ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ಸದ್ಯ ಕುತೂಹಲ ನಾವು ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ಒಂದ್ ಕಡೆ ನಟ ಸುದೀಪ್ ಅವರು ಎಸಿಎಂಎಂ ಕೋರ್ಟ್ಗೆ ತೆರಳಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ರು ಆ ಸಂದರ್ಭದ ದೃಶ್ಯ ಮತ್ತೊಂದು ಕಡೆಯಲ್ಲಿ ರವಿಚಂದ್ರನ್ ಅವರ ಮನೆಯಲ್ಲಿ ರಾಜಿ ಸಂಧಾನದ ಸಭೆ ನಡೀತಾ ಇರೋದು ಈ ಸಭೆಯ ಡೀಟೇಲ್ಸ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಗೀತಾ ಗೀತಾ ಸದ್ಯಕ್ಕೆ ಕೋರ್ಟ್ನ ಹೊರಗಡೆ ಸಮಸ್ಯೆ ಬಗೆಹರಿಸಿಕೊಳ್ಳೋ ಪ್ರಯತ್ನ ಆಗ್ತಾ ಇರೋದು ಬಟ್ ಇದಕ್ಕೆ ಸುದೀಪ್ ಒಪ್ತಾರ ಅನ್ನೋದೇ ದೊಡ್ಡ ಕುತೂಹಲ ಯಾವ ರೀತಿ ಪ್ರಯತ್ನ ಆಗ್ತಾ ಇದೆ ಅವರನ್ನ ಒಪ್ಪಿಸ್ಲಿಕ್ಕೆ ಖಂಡಿತವಾಗ್ಲೂ ಸ್ಮಿತಾ ತುಂಬಾ ದಿನಗಳಿಂದ ಈ ಒಂದು ಚರ್ಚೆ ನಡೀತಾನೆ ಇದೆ ಎನ್ ಕುಮಾರ್ ಅವರು ಕೋರ್ಟ್ಗೆ ಹೋಗೋದು ಬೇಡ ನಾವ್ ಇದನ್ನ ಬಗೆಹರಿಸ್ಕೊಳ್ಳೋಣ ಇತ್ಯರ್ಥ ಮಾಡ್ಕೊಳ್ಳೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಇರೋದು ಪದೇ ಪದೇ ಜೊತೆಗೆ ಕ್ರೇಜ್ ಸ್ಟಾರ್ ರವಿಚಂದ್ರನ್ ಅವರನ್ನ ಕೂಡ ಭೇಟಿಯಾಗಿದ್ರು ಇದಲ್ದೆ ಶಿವಣ್ಣ ಅವರನ್ನ ಕೂಡ ನಿರ್ಮಾಪಕರ ಒಂದು ಜೊತೆಗೆ ಹೋಗಿ ಅವರು ಭೇಟಿ ಮಾಡಿದ್ರು ಇದಕ್ಕೆ ರವಿಚಂದ್ರನ್ ಅವರು ಶಿವಣ್ಣ ಅವರು ನಿರ್ಧರಿಸ್ತಾರೆ ಅವರ ಜೊತೆಗೆ ಕೂತು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರೆ ಶಿವಣ್ಣರವರು ರವಿಚಂದ್ರನ್ ಅವರ ಜೊತೆಗೆ ಕೂತು ಮಾತುಕತೆ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ನೀಡಿದ್ರು ಇವತ್ತು ರವಿಚಂದ್ರನ್ ಅವರು ಹಾಗೆ ಸುದೀಪ್ ರವಿಚಂದ್ರನ್ ಅವರ ಜೊತೆಗೆ ಶಿವರಾಜ್ಕುಮಾರ್ ಅವರು ಕೂಡ ಸೇರಿ ಸುದೀಪ್ ರವರ ಜೊತೆಗೆ ಹಾಗೆ ಕುಮಾರ್ ರವರ ಜೊತೆಗೆ ಈ ಒಂದು ವಿವಾದವನ್ನ ಇತ್ಯರ್ಥ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಸುದೀಪ್ ರವರು ಕೋರ್ಟ್ಗೆ ಹೋಗಿದಾಗ ಹೇಳಿದ್ರು ಬಾಯಿಗೆ ಬಂದಂತೆ ಮಾತನಾಡೋದಲ್ಲ ನಾವು ಸುಮ್ಮನೆ ಕೂತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಎಲ್ಲ ಒಂದು ಪ್ರೂಫ್ಗಳನ್ನ ದಾಖಲೆಗಳನ್ನ ತಂದಿದ್ದೆ ಆದ್ರೆ ನಾನು ಇದರಿಂದ ಹೊರಗಡೆ ಬರ್ತೀನಿ ಅನ್ನುವಂತ ಫಸ್ಟ್ ಅದನ್ನ ಕೊಡ್ಲಿ ಅವರು ಸಲ್ಲಿಕೆ ಮಾಡ್ಲಿ ಆಮೇಲೆ ನಾನು ತಪ್ಪು ಅನ್ನುವಂಥದ್ದನ್ನ ಹೇಳಿ ಅನ್ನುವಂತಹ ರೀತಿಯಲ್ಲಿ ಸುದೀಪ್ ರವರು ಮಾತಾಡಿದ್ರು ಈ ವಿಚಾರವನ್ನ ಇಲ್ಲಿಗೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಸುದೀಪ್ ರವರು ಹೇಳಿದ್ರು ಆದ್ರೂ ಕೂಡ ಎನ್ ಎಂ ಕುಮಾರ್ ಅವರು ಆ ನಂತರದಲ್ಲಿ ಬಂದು ಈ ರೀತಿಯ ಒಂದು ಮಾತುಕತೆಯನ್ನ ಹೇಳಿ ರವಿಚಂದ್ರನ್ ಅವರನ್ನ ಸಂಪರ್ಕ ಮಾಡಿ ಜೊತೆಗೆ ಶಿವರಾಜ್ ಕುಮಾರ್ ಅವರ ಕೂಡ ಮೊರೆ ಹೋಗಿದ್ರು ಈಗ ಎಲ್ಲರೂ ಕೂತು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರವಿಚಂದ್ರನ್ ಅವರ ನಿವಾಸದಲ್ಲಿ ಸುದೀಪ್ ರವರ ಜೊತೆಗೆ ಎನ್ ಎಂ ಕುಮಾರ್ ಅವರು ಕೂಡ ಭಾಗಿಯಾಗಿದ್ದು ಒಂದು ಚರ್ಚೆ ನಡೀತಾ ಇದೆ ಈ ಒಂದು ಚರ್ಚೆಯಲ್ಲಿ ಸುದೀಪ್ ರವರು ಕೋರ್ಟ್ಗೆ ಹೋಗದೇನೆ ಪರಿಹಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾರ ಇಲ್ಲ ನಾನು ನ್ಯಾಯ ದಾರಿಯಲ್ಲೇ ಹೋಗಿ ಇದಕ್ಕೆ ನಾನು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತೀನಿ ಅಂತಾರ ಅನ್ನುವಂತ ಮಾತನ್ನ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ ಯಾಕಂದ್ರೆ ವಿ ರವಿಚಂದ್ರನ್ ರವರ ಪ್ರತಿ ಸಲ ಹೇಳೋ ಏನಂತ ಹೇಳಿದ್ರೆ ಸುದೀಪ್ ರವರು ನನ್ನ ಮಗನಿದ್ದಂಗೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಸುದೀಪ್ ರವರನ್ನ ಮಗ ಅಂತಲೇ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಇದರಿಂದ ಹೊರಗಡೆ ಬರ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ ಧನ್ಯವಾದ ಗೀತಾ ಮಾಹಿತಿಗಾಗಿ